ಸ್ನೇಹಿತರೆ ನಮಸ್ಕಾರ. ವರ್ಧನ್ ಅವರು ಅಂತಂದು ಡಿ ಬಾಸ್ ಪಕ್ಕ ಅಭಿಮಾನಿ. ಇವತ್ತು ಪಾದಯಾತ್ರೆ ಎರಡನೇ ದಿನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬಾಸಿಗೆ ಕರ್ಪೂರದ ಆರತಿ ಮಾಡಿ ಇಲ್ಲಿಂದ ಅವರು ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಮುಂದೆ ಎಲ್ಲೆಲ್ಲಿ ಹೋಗ್ತಾರೆ, ಇನ್ನೂ ಎಲ್ಲಿ ಇವತ್ತು ಸ್ಟೇ ಆಗ್ತದೆ ಅನ್ನೋದು ನೋಡ್ಕೊಂಬಿಟ್ಟು ಬರೋಣ. ಬನ್ನಿ, ನೋಡ್ಕೊಂಡ್ಬಿಟ್ಟು ಬರೋದಕ್ಕಿಂತ ಮುಂಚೆ ಇವರು ಪಡೋ ಕಷ್ಟಗಳಿಗೆ ಎಲ್ಲರೂ ಇವ್ರಿಗೆ ಒಂದು ಸಾಥ್ ಕೊಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಇವ್ರಿಗೊಂದು ಲೈಕ್ ಕೊಡಿ, ಹಾಗೂ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ. ಎರಡನೇ ದಿನದ ಪಾದಯಾತ್ರೆಯಲ್ಲಿ ಬೆಳಗ್ಗೆ ಶುರು ಮಾಡಿದ್ದೀರಾ ಸರ್, ಹೇಳಿ. ಇದು ಅಂದ್ರೆ ಮೊದಲನೇ ದಿನ ಎಲ್ಲಿ ಎಲ್ಲಿವರೆಗೆ ಸ್ಟಾಪ್ ಮಾಡಿದ್ರಿ ನೀವು ಸರ್? ಮೊದಲನೇ ದಿನ ಬಿಡ್ದಿ ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ವಿ. ಇವಾಗ ಬೆಳಗ್ಗೆ ಎದ್ದು ಒಂದು 6 ಗಂಟೆಗೆ ಎದ್ದು ಅಲ್ಲೇ ಉಚ್ಚಂಗಮ್ಮ ದೇವಿ ದೇವಸ್ಥಾನ ಅಂತ ಒಂದು ದೇವಸ್ಥಾನ ಇತ್ತು, ಅಲ್ಲಿ ಪೂಜೆ ಮಾಡಿಸ್ಕೊಂಡು ಜೊತೆಗೆ ನಾನು ಉಳ್ಕೊಂಡಿದ್ದ ಜಾಗದಲ್ಲಿ ನಮ್ಮ ದರ್ಶನ್ ಸರ್ ಫೋಟೋಗೆ ಪೂಜೆ ಎಲ್ಲ ಮಾಡಿಕೊಂಡು ಅಲ್ಲಿಂದ ಇವಾಗ ರಾಮನಗರ ಹತ್ರ ಒಂದು 12 ಕಿಲೋಮೀಟ್ರ್ ಆಲ್ರೆಡಿ ಜರ್ನಿ ಆಗಿದೆ. ಇವಾಗ ಇನ್ನು ಮುಂದೆ ಜರ್ನಿ, ಇವತ್ತು ಒಂದು ಮದ್ದೂರ್ವರೆಗೂ ಮದ್ದೂರು ಬಿಟ್ಟು ಮುಂದೆ ಹೋಗ್ಬೇಕಂತ ಟಾರ್ಗೆಟ್ ಮಾಡ್ಕೊಂಡಿದ್ದೀನಿ. ಸೊ ನಡೀತಾ ಇದ್ದೀನಿ. ಬೆಳಗ್ಗೆ ಅಷ್ಟೊತ್ತಿಗೆ 7:30 ಸ್ಟಾರ್ಟ್ ಆಯಿತು. ಇವಾಗ ಒಂದು 12 ಕಿಲೋಮೀಟ್ರ್ ಜರ್ನಿ ಮಾಡಿದ್ದೀನಿ ಸರ್. ಮತ್ತೆ ಸರ್, ಸಂಜೆ ಸ್ವಲ್ಪ ಕಾಲೆಲ್ಲ ಬರಿಗಾಲಲ್ಲಿ ನಡ್ಕೊಂಬಂದಿದ್ದು, ಅದರಿಂದ ಸ್ವಲ್ಪ ಬೊಬ್ಬೆ ಎಲ್ಲ ಆಯಿತು ಎರಡು ಕಾಲಲ್ಲೂ. ಸಂಜೆ ಫುಲ್ ಸುಸ್ತಾಗಿತ್ತು. ಆವಾಗ ನನ್ನ ಫ್ರೆಂಡ್ ಒಂದು 2-3 ಜನ ನನ್ನ ಫ್ರೆಂಡ್ ಮಂಜು ಅಣ್ಣ ಅಂದ್ಬಿಟ್ಟು ಒಬ್ಬರು, ಅಲ್ಲಿಂದ ಕಾಲಿಗೆ ಸ್ಪ್ರೇ ಮತ್ತು ಏನೋ ಎಲ್ಲ ತಂದು ನನಗೆ ನಿಜವಾಗ್ಲೂ ಬೆಳಗ್ಗೆ ಸೊ ತುಂಬ ಕಷ್ಟ ಆಯ್ತಾ ಇತ್ತು. ಇದೆಲ್ಲ ಬೆಳಗ್ಗೆ ಹೊತ್ತಿಗೆ ಸರಿ ಹೋಗುತ್ತೆ ಅಂತೆಲ್ಲ ಮಾತ್ರೆ ಎಲ್ಲ ತಂದುಕೊಟ್ರು. ಇವಾಗ ಸ್ವಲ್ಪ ಫ್ರೀ ಆಗಿದೆ ಸರ್, ಒಂದು 2 ಕಿಲೋಮೀಟ್ರ್ ನಡೆಯೋವರೆಗೂ ಸಿಕ್ಕಾಪಟ್ಟೆ ಕಾಲು ಪೇಯ್ನ್ ಅನ್ನಿಸ್ತು, ಬಟ್ ಇವಾಗ ಫ್ರೀ ಆಗಿದೆ. ಪೇಯ್ನ್ ಅಂದರೆ ನನಗೆ ಬಾಸ್ ಮುಖ ನೋಡಿದಾಗ ಆ ಪೇಯ್ನ್ಗೇನೇನು ಕಾಣಿಸಲ್ಲ. ಸೊ ತುಂಬ ಖುಷಿಯಿಂದನೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸರ್, ಒಬ್ಬನೇ ಅನ್ನೋದಕ್ಕಿಂತ ಹೆಚ್ಚಾಗಿ ಇವಾಗ ನನಗೆ ದೇವ್ರಂದ್ರೆ ಗಾಳಿ ರೂಪದಲ್ಲಿ ಮತ್ತೆ ಸುತ್ತ ಇರೋ ಮರ ಗಿಡಗಳನ್ನ, ಬಾಸ್ ಯಾವಾಗಲೂ ಪ್ರಾಣಿಗಳನ್ನ ಮತ್ತೆ ಪರಿಸರನ ತುಂಬ ಪ್ರೀತಿ ಮಾಡ್ತಾರೆ. ಅದನ್ನ ನೋಡಿದಾಗೆಲ್ಲ ಅವರೇ ಕಂಡಂದೆ ಫೀಲ್ ಆಗುತ್ತೆ. ಜೊತೆಗೆ ಜೊತೆಲೇ ಇದಾರಲ್ಲ ಸರ್, ಅವರು ನನ್ನ ಮನಸ್ಸೊಳಗಡೆ ಇದ್ದಾರೆ, ನನ್ನ ಎದೆ ಮೇಲಿದ್ದಾರೆ, ಯಾವಾಗಲೂ ಜೊತೆಲೇ ಇರ್ತಾರೆ. ಆಮೇಲೆ ಬಾಸ್ತು ಸಾಂಗ್ ಮೊಬೈಲಲ್ಲಿ ಇದೆ,